ಸಿನಿಮಾದ ಬಗ್ಗೆ ಹೇಳ್ತಾ ಹೋಗ್ತೇನೆ. ನಮ್ಮ ಸಿನಿಮಾ ಜುಲೈ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೇಗಿದೆ ಅಂತ ನೀವೆಲ್ಲ ಈಗ ಟ್ರೈಲರ್ ಅಲ್ಲಿ ನೋಡಿದೀರ. ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ ಇದೊಂದು ಹಿಂದಿ ಹೆಸರು ಇರ್ಬೋದು, ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ. ಅಂದರೆ ಈ ಕ್ಯಾರೆಕ್ಟರ್ ಏನು, ಈ ಒಂದು ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಒಂದು ಕ್ಯಾರೆಕ್ಟರೈಸೇಷನ್ಗೆ ಸಂಬಂಧಪಟ್ಟಂಥ ಒಂದು ಹೆಸರು, ಜೊತೆಗೆ ಒಂದು ಸ್ವಲ್ಪ ಮಾಸ್ ಆಗಿರಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ಗಳಿಗೆ ಒಂದು ಆ್ಯಕ್ಷನ್ ಸಿನಿಮಾಗೆ ಆಪ್ಟ್ ಆಗುವಂಥ ಒಂದು ಟೈಟ್ಲು ಅಂತ ಜಿಗರ್ ಅಂತ ಇಟ್ಟಿದ್ದೀವಿ. ಜೊತೆಗೆ ಈ ಸಿನಿಮಾದ ಬೇಸ್ ಬಂದು ಜಾನ್ರ ಬಂದು ಆ್ಯಕ್ಷನ್ ಕಾಮಿಡಿ, ಅಂದರೆ ಆ್ಯಕ್ಷನ್ ಸಿನಿಮಾ ನೋಡಿದಿರ, ಜೊತೆಗೆ ತುಂಬ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗುತ್ತೆ. ಈ ಸಿನಿಮಾನ ನಾವು ಒಂದು 90ಕ್ಕೂ ಹೆಚ್ಚು ಭಾಗ ಮಲ್ಪೆ ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಒಂದಿಷ್ಟು ಒಂದು ಆಲ್ಮೋಸ್ಟ್ 10% ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ನಿರ್ದೇಶಕರು ಸೂರಿ ಕುಂದರ್ ಅವರು, ಸುಮಾರು ಒಂದು 17-18 ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ನನ್ನ ಪಾತ್ರದ ಹೆಸರು ಜೀವ ಅಂತ. ಒಂದಿಷ್ಟು ಆ್ಯಕ್ಷನ್ ಮಾಡಿಸಿದ್ದಾರೆ ನನಗೆ. ಸಾಮಾನ್ಯವಾಗಿ ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ಅಂತ ಲವ್ ಸ್ಟೋರಿ ಅಂತ ಕರೆಯೋರು ಫಸ್ಟ್ ಸರ್, ಅದೇ ಹೇಳ್ತೀನಿ ಹೇಳಕ್ಕೆ ಬಂದು ಬರೀ ಲವ್ ಸ್ಟೋರಿಗಳು ಮಾಡ್ತಾ ಇದ್ದೆ. ಸೊ ನನ್ನನ್ನು ಇಟ್ಕೊಂಡು ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ ಫಸ್ಟ್ ಥಿಂಗು. ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ ಯಂಗ್ಸ್ಟರ್ಗಳಲ್ಲಿ, ಯೂತಲ್ಲಿ ಏನಪ್ಪ ಅಂದರೆ ಒಂದು ಅಂಡರ್ವರ್ಲ್ಡು, ಒಂದು ಮಾಫಿಯಾ, ಇನ್ನೇನೋ ಅಂದಾಗ ಒಂದು ಕಾಮನ್ ಅಟ್ರಾಕ್ಷನಲ್ಲಿ ಹೇಗೆ ಯೂಸ್ಟರ್ ಅದೇ ಥರದ್ದು ಈ ಪಾತ್ರಕ್ಕೂ ಕೂಡ ಒಂದು ಒಂದು ಅವನಲ್ಲಿ ಪೊಟೆನ್ಷಿಯಲ್ ಇರುತ್ತೆ, ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ. ಸಂಭವ ಅವನು ಒಂದು ಅಂಡರ್ವರ್ಲ್ಡ್ ಒಳಗಡೆ ಹೋಗ್ತಾನೆ, ಅಂಡರ್ವರ್ಲ್ಡ್ ಅಥವಾ ಫಿಶ್ ಟೆಂಡರ್ಶಿಪ್ದ ಒಂದು ಪಾಲಿಟಿಕ್ಸ್ ಇರುತ್ತಲ್ಲ, ಅಲ್ಲಿ ಪಾಲಿಟಿಕ್ಸ್ ಆದಮೇಲೆ ಅಲ್ಲಿ ದೊಡ್ಡ 100 ಕೋಟಿದು ಒಂದು ವ್ಯವಹಾರ ನಡೆಯುತ್ತೆ. 100 ಕೋಟಿ ವ್ಯವಹಾರ ಆದಮೇಲೆ ಒಂದು 2-3 ಗುಂಪು ಇರುತ್ತೆ, ಗುಂಪು ಆದಮೇಲೆ ಅವ್ರ ಜೊತೆ ಒಂದು ದೊಡ್ಡ ಸಂಘ ಇರುತ್ತೆ. ಸೊ ಸಂಘ ಇದ್ಮೇಲೆ ಸಂಘರ್ಷ ಇರುತ್ತೆ. ಆ ಥರದಲ್ಲಿ ಇರುವಂಥ ಆ ಥರ ಅನಿವಾರ್ಯವಾಗಿ ಒಳಗಡೆ ಎಂಟರ್ ಆಗಿ ಒಳಗಡೆ ಹೋದ್ಮೇಲೆ ಹೇಗೆ ಟ್ರ್ಯಾಪ್ ಆಗ್ತಾರೆ ಸಾಮಾನ್ಯ ಯುವಕರು ಇಂಥ ಒಂದು ಒಂದು ವ್ಯವಸ್ಥೆ ಒಳಗಡೆ ಟ್ರ್ಯಾಪ್ ಆದಾಗ ಹೊರಗೆ ಬರೋದು ಎಷ್ಟು ಕಷ್ಟ. ಜೊತೆಗೆ ಒಂದು ಫ್ಯಾಮಿಲಿ, ಒಂದು ತಾಯಿ ತಂಗಿ, ಮಧ್ಯದಲ್ಲಿ ಒಂದು ಪ್ರೀತಿ ಹುಡುಗಿ, ಇವೆಲ್ಲದರ ನಡುವೆ ಒಂದು ಮಾಫಿಯಾದ ಒಳಗಡೆ ಸಿಕ್ಕಾಕೊಂಡಾಗ ಒಂದು ಇನ್ನೊಂದು 2-3 ಫೀಚರ್ ಇನ್ಸಿಡೆಂಟ್ ಆದಾಗ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದೇ ಮೂಲಕತೆ. ಸೊ ಈ ಪಾತ್ರದ ಮೇಲೆ ಕ್ಯಾರೆಕ್ಟರ್ ಡ್ರಿವನ್, ಈ ಪಾತ್ರದ ಮೇಲೆ ಇಡೀ ಸಿನಿಮಾ ಟ್ರಾವೆಲ್ ಆಗುತ್ತೆ.